ಇದು ತಾರ್ ರೋಡು, ಈ ತಾರ್ ರೋಡಿಂದ ಇದು ಚಾನಲ್ ರೋಡ್ ಇದೆ. ಇದು ವರ್ಷದಲ್ಲಿ 8 ತಿಂಗಳು ನೀರು ಹಿಂಗೆ ಹರಿತದೆ ಚಾನಲ್ಲಿ, ಚಾನಲ್ ರಸ್ತೆ ಇದು. ಈ ರಸ್ತೆ ನಾವು ತಾರ್ ರೋಡಿಂದ ಲ್ಯಾಂಡ್ಗೆ ಹೋಗ್ತಾ ಇರೋದು, 30 ಕಿಲೋಮೀಟ್ರು ವೆಲಾಸಿಟಿಲಿ ಹೋಗ್ತಾ ಇದ್ದೀವಿ. ಇದರಲ್ಲ ನೀವು ಲೆಕ್ಕಾಚಾರ ಹಾಕೊಬೋದು ತಾರ್ ರೋಡಿಂದ ಎಷ್ಟು ದೂರಕ್ಕೆ ನಾವು ಮುಂದೆ ತೋರಿಸೋ ಲ್ಯಾಂಡ್ಗೆ ದೂರ ಇದೆ ಅಂತೇಳಿ. ಇಲ್ಲಿ ಎಡ ಬಲ ಎಲ್ಲ ಮಾಡಿ ರಸ್ತೆಯಲ್ಲಿ ಈಗಾಗಲೇ ಬೆಟ್ಟಿಂಗ್ ಆಗಿದೆ, ಕಲ್ಲುಗಳು ಬಿದ್ದಿದೆ. ಭವಿಷ್ಯದಲ್ಲಿ ಯಾವಾಗ ಬೇಕಾದ್ರೂ ಇದಕ್ಕೆ ದಾರಿ ಬಿಡಬಹುದು. ಇದು ಈ ಲ್ಯಾಂಡ್ಗೆ ಇಂಡಿಪೆಂಡೆಂಟ್ ಆಕ್ಸೆಸ್ ಇಲ್ಲ. ಈ ನಾವು ಹೋಗ್ತಿರೋ ದಾರಿ ಏನಿದೆ ಇಲ್ಲಿಂದ ಅವರ ಅಂಟ ಮಂದಿರದ ಜಮೀನು, ಮೂವತ್ತಡಿ ರಸ್ತೆ ಎಷ್ಟಾಗುತ್ತೆ ಅಷ್ಟನ್ನು ಲೆವೆಲ್ಗೆ ಸ್ಕೆಚ್ ಮಾಡಿ ಕೊಡ್ತಾರೆ. ಇದು ನೀರಾವರಿ ಪ್ರದೇಶ, ಚಾನಲ್ ನೀರು ಯಾವಾಗಲೂ ಹರಿತಾನೆ ಇರ್ತದೆ. ಇದರಲ್ಲಿ ಇದು 2 ಎಕರೆ 23 ಕುಂಟೆ. ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತೆಂಗಿನ ಮರಗಳಿದ್ದಾವೆ, 35 ತೆಂಗಿನ ಮರ. ಆಮೇಲೆ ಮೀನು ಟ್ಯಾಂಕ್ ಒಂದಿದೆ, ಫಿಶ್. ನೀರಾವರಿ ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಜಾಗ. ವರ್ಷದಲ್ಲಿ 3 ಭತ್ತದ ಬೆಳೆ ತೆಗಿಬೋದು. ಅದು ಅಮ್ಮ ಗದ್ದು ಫುಲ್ ಗದ್ದು ಸೇರುತ್ತೆ, ಇದೆಲ್ಲ ಇದೆಲ್ಲ ಸೇರುತ್ತೆ, ಈ ಗದ್ದು ಸೇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬದು, ಈ ಬದು ಈ ಲ್ಯಾಂಡು, ಅಲ್ಲಿಂದ ಶುರುವಾಗುತ್ತೆ. ಇಲ್ಲಿ ಏನೇನು ಕಾಣಿಸ್ತಾ ಇದೆ, ತೆಂಗಿನ ಮರಗಳು ಎಡಭಾಗದಲ್ಲಿ, ಮತ್ತೆ ಅದು ಈ ಲ್ಯಾಂಡನ ಬಲಭಾಗದಲ್ಲಿ ಇದರ ಸೂಪರ್ದಿಗೆ ಸೇರ್ತವೆ. 2 ಎಕರೆ 23 ಕುಂಟೆ ಜನರಲ್ ಪ್ರಾಪರ್ಟಿ. ಅದು ಅಲ್ಲದೆ ಇದ್ರ ಬಗ್ಗೆ ಯಾಕೆ ಕನ್ಫರ್ಮೇಶನ್ ಕೊಡ್ತಿದ್ದೇನೆ ಅಂದರೆ, ಇದು ನಮ್ಮ ದೂರ ಸಂಬಂಧಿಕರದ ಆಸ್ತಿ. ಇದು
ಹಿಂದೆ ಈ ರೈತರು ಇಲ್ಲಿ ಇಲ್ಲೊಂದು ಫಿಶ್ ಟ್ಯಾಂಕ್ ಮಾಡ್ಕೊಂಡಿದ್ರು, ಮೀನು ಸಾಕಾಣಿಕೆ ಮಾಡ್ತಾ ಇದ್ರು. ಕಾರಣಾಂತರಗಳಿಂದ ಕೈ ಬಿಟ್ಟಿದ್ದಾರೆ. ಇಲ್ಲೇನು ಹಿಪ್ಪು ನೀರಲ್ಲಿ ಹಾಕಿದಾರಲ್ಲ, ಇದು ಕೂಡ ಈ ಲ್ಯಾಂಡಿಗೆ ಸೇರುತ್ತೆ. ಎಡಭಾಗದ ಸಾಲ ಮತ್ತು ಬಲಭಾಗದಲ್ಲಿ ಏನೇನಿದೆ ತೆಂಗಿನ ಮರಗಳು ಇವೆಲ್ಲ ಈ ಲ್ಯಾಂಡಿಗೆ ಸೇರ್ತವೆ. ಇದು ವರ್ಷ ಪೂರ್ತಿ ಈ ಮೀನು ಕೃಷಿ ಹೊಂಡದಲ್ಲಿ ನೀರಿದ್ದೇ ಇರ್ತದೆ. ಇದು ಆ ಮರ ಸೇರ್ಕೊಂಡು ಆ ಚಿಕ್ಕ ಮರ ಅಲ್ಲಿ ಸೇರ್ಕೊಂಡು ಆ ಬೇವಿನ ಮರ ಮತ್ತೆ ಹಸನ್ ಮರ ಅಲ್ಲಿ ಕಾಣಿಸ್ತದವಲ್ಲ ತೆಂಗಿನ ಮರಗಳು, ಅದೇ ಬಾರ್ಡರು. ಅಲ್ಲಿ ಭತ್ತದ ಪೈರು ಒಟ್ಲಾಕಿದಾರಲ್ಲ, ಅದು ಇಂದ್ಲೇವ್ರ ಲ್ಯಾಂಡು. ಇಲ್ಲಿಂದ ಕಾರ್ನರು, ಇದು ನಾವು ಮುಂದೆ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಆ ಜಮೀನು ಪಕ್ಕದಲ್ಲಿ ರಸ್ತೆ ಬಂದಿದ್ದು ಸಪ್ರೇಟು. ಒಂದು ಕುಂಟೆ ರೋಡ್ ಕೊಡ್ತಾರೆ, ಒಂದು ಕುಂಟೆನೋ ಒಂದೂವರೆ ಕುಂಟೆನೋ ಎಷ್ಟಾಗುತ್ತೆ ಅಷ್ಟು ಕೊಡ್ತಾರೆ. ನೀರಾವರಿ ಏಳು ಮಾಡಿಸೋದಂತ ಜಾಗ ಪೇಪರ್ ಪಕ್ಕ ಲೀಗಲ್ ಆಗಿದೆ. ಯಾಕೆ ಅಸೂರೆನ್ಸ್ ಕೊಡಿಸ್ತೀನಿ ಅಂತಂದರೆ ಇದು ನಮ್ಮ ದೂರ ಸಂಬಂಧಿಕರದು, ಹಾಗಾಗಿ